अत्यद्भुत कलाविद यारिगे गोत्तिल्ल हेळि इवरु परदे मेले बंदरे साकु हास्यक्के याव कोरतेयू इरुत्तिरलिल्ल अवर आ मातुगळल्लिन एरळित पात्रदल्लिन तल्लीनते नोडुगरन्न मंत्रमुग्धरन्नागिसि बिडुत्तदे कन्नड चित्ररंगद दिग्गज धीमंत नट बालकृष्ण अवरो कन्नड चित्ररंगदल्लि हास्यलोकद होनलन्ने हरिसिद हास्यनट टीएन बालकृष्ण कन्नड चित्ररंग कंड अत्यंत प्रतिभावंत नटरु इडी कन्नडद जनतेयन्न हलवु दशकगळ काल तम्म तीक्ष्ण हागू नैज अभिनयदिंद मन रंजिसिद्दारे कन्नड चित्ररंगद वलयदल्लि हागू चित्र प्रेमिगळल्लि बालण्ण एंदे चिरपरिचितरागिद्द इवरिगे हुट्टिनिंदले किवियु सरियागि केळिसुत्तिरलिल्ल ख्यातनट बालकृष्ण अवरु नवंबर 2 1911 रंदु हासन जिल्लेय अरसीकेरेय कडु बडतनद कुटुंबवोंदरल्लि जनिसिदरु इवर तंदे ताई दिनगूलियल्लि जीवनवन्न सागिसुत्तिद्दरु ई श्रम जीविगळिगे हुट्टिद ओब्बने ओब्ब मग ई बालकृष्ण आदरे इद्दक्किद्दंते अवर तंदेयु अनारोग्यदिंद हासिगेयन्न हिडिदे बिट्टरु तंदेय कायिलेयु तीव्र स्वरूप पड़ेकोंडाग अवर ताई गंडनन्न उळिसिकोळ्ळलु सिक्क सिक्कल्लि भिक्षे बेडि हण वंदिसलु श्रम पट्टळु आदरे क्रूर विधियाटक्के सोतु होद आ ताई कोनेगे ओंदु मनकलुकुव घटनेगे साक्षियागिये बिट्टळु दट्ट दारिद्र्यद बडतनक्के मणिदु हेत्त मगननु अरसीकेरेय मंडि व्यापारिय उपपत्निगे मगु बालकृष्णननु 8 रूपायिगे मारिबिट्टळु आ ताई मगननु कोडुवाग पट्ट संकष्ट मात्र आ देवरे बल्ल बिडि विधि इल्लदे मगननु मारिबिट्टळु आ साकुताई बालकनन्न अरसीकेरेय शालेगे सेरिसिदरु आदरे हुट्टिनिंदले श्रवण दोषविद्द बालकृष्णनिगे 8ने वयस्सिगे बरुत्तिद्दंते संपूर्ण श्रवण शक्ति मायवायितु गल्लि मैया मरिय बेकन्ने कन्ना चा 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 लाय कवि कट्टुद्रु कपि मेच्चोंगिरबेकु कण्रो नान हेळ्तीनि केळ्रो ಭೂತಯ್ಯನೆಂಬೊ ಭಂಗಿಯ ಸೊಪ್ಪ ಭಸ್ಮವ ಮಾಡಕ್ಕೆ ಬೆಂಕಿ ಹಚ್ಚಪ್ಪ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿ ಮಗ್ಗಲು ಮುರಿಬೇಕು ಸಮಯವ ನೋಡಿ ಅರ್ಥವಾಯ್ತೇನ್ರೋ ನಿಮಗೆಲ್ಲಿ ಅರ್ಥವಾಗುತ್ತೆ ಹೆಬ್ಬೆಟ್ಟೊತ್ತೋ ಮಡ್ಡಿ ಸಾಮ್ರಾಣಿಗಳ ಒಗ್ಗಟ್ಟು ಅಂದ್ರೆ ಒಬ್ಬಟ್ಟು ಅಂತ ತಿಳ್ಕೊತೀರ ಏ ಆಗ ಶಾಲೆಯಲ್ಲಿ ಕಲಿಯುವುದು ಕೂಡ ಕಷ್ಟವಾಯಿತು ಶಾಲೆಯಲ್ಲಿ ಹಿಂದುಳಿದ ಬಾಲಕೃಷ್ಣನು ಅವನ ಮನಸ್ಸು ಅರಳಿದ್ದು ಮಾತ್ರ ಕಲೆಯ ಕಡೆಗೆ ಅವನು ಸಂಪೂರ್ಣ ಸ್ನೇಹಿತರ ಜೊತೆಗೂಡಿ ನಾಟಕವಾಡುವ ಹವ್ಯಾಸ ಬಲವಾಯಿತು ಚಿತ್ರಕಲೆ ಹಾಗೂ ನಾಟಕದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ ಬಾಲಕೃಷ್ಣ ಇನ್ನು ಚಿಕ್ಕ ವಯಸ್ಸಿದ್ದಾಗಲೇ ಸಾಕು ತಂದೆ ತಾಯಿಯಿಂದ ಮನೆಯಿಂದ ಹೊರ ತಳ್ಳಲ್ಪಟ್ಟನು ಅಲ್ಲಿಯವರೆಗೆ ಇದ್ದ ಮನೆಯ ಋಣವು ಕೂಡ ತೀರಿ ಹೋಯಿತು ಬೀದಿಗೆ ಬಿದ್ದ ಬಾಲಕೃಷ್ಣನಿಗೆ ಆಕಾಶವೇ ಹೊದಿಕೆ ಆಯಿತು ಭೂಮಿಯೇ ಹಾಸಿಗೆ ಆಯಿತು ಜಗತ್ತೇ ಮನೆಯಾಯಿತು
ಸರಿಯಾಗಿ ಕಿವಿಯು ಕೇಳಿಸದ ತೊಂದರೆಗೆ ಒಳಪಟ್ಟ ಬಾಲಕೃಷ್ಣನಿಗೆ ದಿಕ್ಕು ಕಾಣದ ಹಡಗಿನಂತೆ ಬದುಕಿಗೆ ಗೊತ್ತು ಗುರಿ ಇಲ್ಲದೆ ಎತ್ತ ಸಾಗಬೇಕೆಂಬ ದಾರಿಯು ಕಾಣದೆ ಅಲೆದಾಡಲು ಶುರು ಮಾಡಿದರು. ಉಪವಾಸ ವನವಾಸವೇ ಕೊನೆಗೆ ಗತಿಯಾಯಿತು. ತದನಂತರ ನಾಟಕ ಕಂಪನಿಯ ಗೇಟ್ ಕಾಯುವುದು, ಬೋರ್ಡ್ ಬರೆಯುವುದು, ಪೋಸ್ಟರ್ ಅಂಟಿಸುವುದು, ಬಣ್ಣ ಬಳಿಯುವುದು, ಕಸ ಗುಡಿಸುವುದೇ ಕಾಯಕವಾಯಿತು. ನಾಟಕವೊಂದು ನಡೆದ ಸಂದರ್ಭದಲ್ಲಿ ಅದೊಂದು ದಿನ ಒಬ್ಬ ಕಲಾವಿದ ಅಸ್ವಸ್ಥನಾಗಿ ಅಭಿನಯಿಸಲು ಬಾರದಿದ್ದಾಗ ಆ ಪಾತ್ರವನ್ನು ಅನಿವಾರ್ಯವಾಗಿ ಬಾಲಣ್ಣನವರು ನಟಿಸಿದರು. ಅಲ್ಲಿಯವರೆಗೆ ಅವರ ಒಳಗಡೆ ಅಡಗಿದ್ದ ನಟನಾ ಕೌಶಲ್ಯ ಜಗತ್ತಿಗೆ ಅನಾವರಣಗೊಂಡಿತು. ಅಲ್ಲಿಂದ ನಾಟಕಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಗಿಟ್ಟಿಸಿಕೊಂಡ ಬಾಲಕೃಷ್ಣ ಅವರು ನಟನೆಯಲ್ಲಿ ಸಂಪೂರ್ಣ ಪಳಗಿಬಿಟ್ಟರು. ಲಕ್ಷ್ಮಣ ನಾಟಕ ಕಂಪನಿ, ಗೌರಿ ಶಂಕರ ನಾಟಕ ಕಂಪನಿ, ಚಾಮುಂಡೇಶ್ವರಿ ನಾಟಕ ಕಂಪನಿ, ಹೀಗೆಯೇ ಹಲವಾರು ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡಿದ ಇವರು ನಂತರ 1935 ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯನ್ನು ಸೇರಿಕೊಂಡರು. ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಅಭಿನಯಿಸಿದ ಸಂಪೂರ್ಣ ರಾಮಾಯಣ ನಾಟಕದಲ್ಲಿನ ಅಭಿನಯಕ್ಕೆ ಜನಮನ್ನಣೆ ಅಪಾರವಾಗಿ ದೊರೆಯಿತು. 1938 ಮತ್ತೆ ಚಾಮುಂಡೇಶ್ವರಿ ನಾಟಕ ಕಂಪನಿ ಸೇರಿದಾಗ ಅಲ್ಲಿ ಜಿ ವಿ ಅಯ್ಯರ್ ಅವರೊಡನೆ ಉತ್ತಮ ಸ್ನೇಹದ ಒಡನಾಟ ಶುರುವಾಯಿತು. ತದನಂತರ ಮತ್ತೆ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯವರಿಂದ ಮತ್ತೆ ಕರೆ ಬಂದಿತು. ಆಗ ರಾವಣನ ಪಾತ್ರದಲ್ಲಿ ಮಿಂಚುತ್ತಿದ್ದ ಸಿಂಗನಲ್ಲೂರು ಪುಟ್ಟಸ್ವಾಮಿಯವರನ್ನ ವೀರಣ್ಣನವರು ಜೊತೆಗೂಡಿಸಿಕೊಂಡರು. ಅವರೊಂದಿಗೆ 12 ಬಾಲಕನಾದ ಮುತ್ತುರಾಜ್ ಹಾಗೂ ಅವರ ಸಹೋದರ ಸಹೋದರಿಯರು ಇದೇ ಕಂಪನಿಗೆ ಆಗಮಿಸಿ ಅಲ್ಲಿಯೇ ಉಳಿದುಕೊಂಡರು. ಮಾಟ ಮಾಟ ಮಂಗಳವಾರ ಮಧ್ಯಾಹ್ನ ಯಾಕೋ ಅಂಗಡಿ ಹೊಸದೇನ? ಇಲ್ಲಿ ಯಾರು ಹಜಾಮತ್ ಮಾಡ್ಕೊಳ್ಳೋರಿಲ್ಲ ಕಣೋ. ಅದು ಗೊತ್ತೈತೆ ಯಜಮಾನ್ರೇ, ಇದೇನಿದು ಹೊಸ್ತಾಗಿ ಬೋರ್ಡ್ ಬರ್ಸಿಟ್ಬಿಟ್ಟಿದ್ದೀರಲ್ಲ, ಅದು ಬಂದ್ ಬಂದವರಿಗೆ ಬೆಲೆ ಹೇಳಿ ಹೇಳಿ ಬಾಯ್ ಒಣಗೋಯ್ತು. ಹಂಗಾದ್ರೆ ಹೋಗಿ ಹೋಗಿ ಹೇಳ್ಬಿಡಿ ಮತ್ತೆ ನೋಡೋಣ. ಅಯ್ಯೋ, ನಾನ್ ಬೋರ್ಡ್ ಬರ್ಸಿದ್ದು ಸಾರ್ಥಕವಾಯ್ತಪ್ಪ. ನೀನ್ ಎಪ್ಪೆಟ್ಟೋತ್ತವನು, ನಿನಗೇನು ಗೊತ್ತು? ನೋಡೋ, ಪ್ಯಾಂಟ್ 10 ರೂಪಾಯಿ, ಆ ಬಟ್ಟೆನು ಸೇರ್ಯಾ ಇಲ್ಲ ಅಂಗಡಿನೂ ಸೇರಿ ಕಾಸದಲ್ಲಿ ಬಿಡ್ತೀಯಾ? ಅಲೀಸ ಸಿಕ್ಕಿದ್ರೆ ಆ ಯೋಗ್ಯ. ಯಾಕ್ರಿ ಯಾಕ್ರಿ ಬೈತೀರಾ? ನಿಮ್ಗೂ ನನಗೂ ಏನ್ರಿ ವ್ಯತ್ಯಾಸ? ಏನು ವ್ಯತ್ಯಾಸ? ನಿಮ್ ಕೈಯಲ್ಲಿ ಟೇಪು, ನನ್ನ ಕೈಯಲ್ಲಿ ಸೋಪು, ನಿಮ್ ಕೈಯಲ್ಲಿ ಕತ್ರಿ, ನನ್ನ ಕೈಯಲ್ಲಿ ಕತ್ತಿ. ನನ್ನ ಕೈಗೆ ತಲೆ ಕೊಟ್ರೆ ಒಂದು ನಿಮಿಷ ವಾಯ್ದೆ ಹೇಳಲ್ಲ, ನಿಮ್ ಕೈ ಬಟ್ಟೆ ಕೊಟ್ರೆ 6 ತಿಂಗಳ ವಾಯ್ದೆ ಹೇಳ್ತೀರಾ? ಹುಚ್ಚ ಬಾಯಿ, ಸಾಕು ಬೇರ್ರಿ. ತರ ಇದೆಷ್ಟು? 5 ರೂಪಾಯಿ. ಸಲ್ಟ್ಗೆ 3, ಆ ಜಂಪರ್ಗೆ 2 ರೂಪಾಯಿ, ಆ ಕರ್ಚೀಪ್ಗೆ ಬಿಟ್ಟಿ ಅಂದ್ರೆ ಪುಟ್ಟೆ ಕಂಗಾರೆ ತಗೋ, ಒಂದು ಮಡಿಗಿರೋ 4 ಕರ್ಚೀಪ್. ಬೆಳಿಗ್ಗೆ 6 ಗಂಟೆಗೆಲ್ಲ ಬರ್ತೀನಿ, ಒಂದು ಮಡಿಗಿರು. ಎಲ್ಲ ಕುಂಟು ನನ್ನ ಮಗನೇ. ಯಜಮಾನ್ರೆ ಒಟ್ನಲ್ಲ ಗತ್ತು ತಾಳು, ಇವನಿಗೆ ಮಾಡ್ತೀನಿ ಸರಿಯಾದ ಸುಸ್ತು. ಅಷ್ಟೊತ್ತಿಗಾಗಲೇ ಅಭಿನಯದ ಎಲ್ಲ ಪಟ್ಟುಗಳನ್ನು ಕಲಿತಿದ್ದ ಬಾಲಣ್ಣನವರು ಇವರಿಗೆ ನಟನೆಯ ಎಲ್ಲ ಕೌಶಲ್ಯಗಳನ್ನು ಕಲಿಸುವ ನಾಟಕದ ಮಾಸ್ತರರಾದರು. ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇರು ನಟರಿಗೆ ನಟನೆಯ ಬಗ್ಗೆ ಪಾಠ ಮಾಡಿದ ಮೇಷ್ಟ್ರು ನಮ್ಮೆಲ್ಲರ ಹೆಮ್ಮೆಯ ನಟ ಬಾಲಣ್ಣ. ನಾಟಕಗಳಲ್ಲಿನ ಅಭಿನಯದಿಂದ ಇಡೀ ನಾಡಿಗೆ ಚಿರಪರಿಚಿತವಾಗಿದ್ದ ಬಾಲಣ್ಣನವರು 1943 ರಾಧಾರಮಣ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶ ಮಾಡಿದರು. ಅದರಲ್ಲಿ ಕೃಷ್ಣನ ಸ್ನೇಹಿತನಾಗಿ ಅಭಿನಯಿಸಿ ಎಲ್ಲರ ಮನಸೂರೆಗೊಂಡರು.
1950ರಲ್ಲಿ ಹೊಳೆ ನರಸೀಪುರದ ಸತ್ಯವತಿ ಎಂಬುವರ ಜೊತೆಗೆ ಮದುವೆಯಾಯಿತು. ಇವರಿಗೆ ಬೃಂದ ಎಂಬ ಮಗಳು ಕೂಡ ಜನಿಸಿದಳು. ಆದರೆ ದುರಂತವೆಂದರೆ ಬಾಲಣ್ಣನವರ ಹೆಂಡತಿ ಅಕಾಲಿಕ ಮರಣಕ್ಕೆ ತುತ್ತಾದರು. ಇದು ಬಾಲಣ್ಣನವರ ಮನಸ್ಸಿನ ಮೇಲೆ ಅಗಾಧವಾದ ಕೆಟ್ಟ ಪರಿಣಾಮ ಮಾಡಿತು. ಅವರನ್ನು ಸಂಪೂರ್ಣ ಚಿಂತೆಗೆ ದೂಡುವಂತೆ ಮಾಡಿತು. ಕೆಲ ವರ್ಷಗಳ ನಂತರ 1954ರಲ್ಲಿ ಸರೋಜಮ್ಮ ಎಂಬುವರನ್ನು ಎರಡನೆಯ ಮದುವೆಯಾದರು. ಹತ್ತೊಂಬತ್ತು ನಂತರ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನು ಪಡೆದುಕೊಂಡರು. ಸುಮಾರು 500ಕ್ಕಿಂತ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕರುನಾಡಿನ ಹೆಮ್ಮೆಯ ನಟರಾಗಿ ಜನಪ್ರಿಯರಾದರು. ಹಾಸ್ಯ ನಟರಾಗಿ, ಖಳನಟರಾಗಿ, ಪೋಷಕ ನಟರಾಗಿ ಎಲ್ಲ ಬಗೆಯ ಪಾತ್ರಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಬಾಲಕೃಷ್ಣ ಅವರು. ಕಣ್ತೆರೆದು ನೋಡು, ಬಂಗಾರದ ಮನುಷ್ಯ, ತ್ರಿಮೂರ್ತಿ, ಸಂಪತ್ತಿಗೆ ಸವಾಲ್, ಗಂಧದ ಗುಡಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇವರು ಅಭಿನಯಿಸಿದ ಕೆಲವು ಪ್ರಮುಖ ಚಿತ್ರಗಳಿವು. ಯಮಕಿಂಕರ ಅವರ ಅಭಿನಯದ ಕೊನೆಯ ಚಿತ್ರವಾಯಿತು. ಪರಭಾಷೆಯ ಸ್ಟುಡಿಯೋದವರು ಕನ್ನಡ ಚಿತ್ರಗಳ ಬಗ್ಗೆ ತೋರಿಸುವ ನಿರ್ಲಕ್ಷ್ಯ ಅರಿತಿದ್ದ ಬಾಲಣ್ಣನವರು ತಾವೇ ಸ್ವಂತ ಸ್ಟುಡಿಯೋ ನಿರ್ಮಿಸುವ ಸಂಕಲ್ಪವನ್ನ ಮಾಡಿದರು. ಕನ್ನಡಿಗರ ಅಭಿಮಾನದ ಸಾಕಾರವಾಗಲಿ ಎಂದು ಅದಕ್ಕೆ ಅಭಿಮಾನ ಎಂದು ಹೆಸರಿಟ್ಟರು. ಅಭಿಮಾನ ಸ್ಟುಡಿಯೋ ರೂಪುರೇಷೆ ತಯಾರಿಸಿ ಅದಕ್ಕಾಗಿ ಅವರು ಎಲ್ಲ ದುಡಿದ ಸಂಪತ್ತನ್ನು ಸುರಿದರು. ಜೊತೆಗೆ ಹಣ ಸಾಕಾಗದ್ದಕ್ಕೆ ಚಂದ ಕೂಡ ಎತ್ತಿ ಸ್ಟುಡಿಯೋ ನಿರ್ಮಾಣ ಮಾಡುವ ಸಾಹಸಕ್ಕೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಬಿಡಿಯೇ. ತಮ್ಮ ವೈಯಕ್ತಿಕ ಜೀವನದಲ್ಲಿ ಅಪಾರ ಕಷ್ಟ ಸಂಕಟಗಳ ಸಂಕೋಲೆಯನ್ನು ಕಂಡಿರುವ ಬಾಲಣ್ಣನವರಿಗೆ 1994ರಲ್ಲಿ ಅವರ ಎರಡನೆಯ ಪತ್ನಿ ಸರೋಜಮ್ಮನವರು ಕೂಡ ನಿಧನ ಹೊಂದಿದರು. ಆಗ ಬಾಲಣ್ಣನವರು ಮನಸ್ಸು ಸಂಪೂರ್ಣ ಜರ್ಜರಿತಗೊಂಡಿತು. ಒಂದೆಡೆ ಕನ್ನಡ ಕಲಾವಿದರಿಗೆ ಸಹಾಯವಾಗಲಿ ಎಂಬ ಸದುದ್ದೇಶದಿಂದ ಸ್ಟುಡಿಯೋ ನಿರ್ಮಾಣದ ಚಿಂತೆಯ ಜೊತೆಗೆ ತಮ್ಮ ಪತ್ನಿಯರ ಮರಣವು ಕೂಡ ಬಾಲಕೃಷ್ಣರನ್ನ ಬಹುವಾಗಿ ಕಾಡಿದವು. ತದನಂತರ ನನ್ನ ಹೆಂಡತಿಯರು ನನ್ನ ಬಿಟ್ಟಿರಲಾರದೆ ನನ್ನನ್ನು ಕರೆಸಿಕೊಳ್ಳಲು ಸಿದ್ಧತೆ ಮಾಡುತ್ತಿದ್ದಾರೆ ಎಂದು ಭಾವುಕರಾಗಿ ಎಲ್ಲರ ಮುಂದೆ ನುಡಿಯುತ್ತಿದ್ದರಂತೆ. ಒಳಗೊಳಗೆ ಸಂಕಟದ ಮೂಟೆಗಳನ್ನು ಹೊತ್ತು ಈ ಭೂಮಿಗೆ ಬಂದು ಸಂಕಷ್ಟದಲ್ಲಿಯೇ ಬದುಕನ್ನು ಕಳೆದು ಕೊನೆಗೆ 1995 ಜುಲೈ 19ರಂದು ಮಹಾಮಾರಿ ಕ್ಯಾನ್ಸರಿಗೆ ತುತ್ತಾಗಿ ಪಂಚಭೂತಗಳಲ್ಲಿ ಲೀನರಾದರು ಬಾಲಕೃಷ್ಣನವರು. ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ತಮ್ಮ ಪತ್ನಿಯ ಪಕ್ಕದಲ್ಲೇ ಬಾಲಣ್ಣನವರ ಸಮಾಧಿಯೂ ಕೂಡ ಇದೆ. ಬಾಲಕೃಷ್ಣ ನಿಧನದ ನಂತರ ರಾಜರಾಜೇಶ್ವರಿ ನಗರದ ಬೆಮೆಲ್ ಲೇಔಟ್ನಲ್ಲಿ ಬಾಲಕೃಷ್ಣ ಬಯಲು ರಂಗಮಂದಿರ ಸ್ಥಾಪಿಸಿ ಅಭಿಮಾನವನ್ನು ಮೆರೆದಿದ್ದಾರೆ ಬೆಮೆಲ್ ನೌಕರರು. ಇಂತಹ ಮಹಾನ್ ಧೀಮಂತ ನಟನಿಗೆ ಪುಟ್ಟಣ್ಣ ಕಣಗಾಲ ಪ್ರಶಸ್ತಿ ಹಾಗೂ ಬಂಗಾರದ ಮನುಷ್ಯ ಚಿತ್ರದ ಅಭಿನಯಕ್ಕೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ಕೂಡ ಒಲಿದು ಬಂದಿತ್ತು. ಶ್ರವಣ ಶಕ್ತಿಯನ್ನು ಸಂಪೂರ್ಣ ಕಳೆದುಕೊಂಡ ಬಾಲಣ್ಣನವರು 500ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಪರಿ ನಿಜಕ್ಕೂ ಅದೊಂದು ಪವಾಡವೇ ಸರಿ. ಅವರು ಸಾಕ್ಷಾತ್ ಕಲಾ ಸರಸ್ವತಿಯ ವರಪುತ್ರರಾಗಿದ್ದರು. ಕಲಾ ದೇವತೆ ಅವರನ್ನು ಸಾಕಿ ಸಲುಹಿ ಪೋಷಣೆ ಮಾಡಿದ್ದಳು.
ಅಂತಹ ಶ್ರೇಷ್ಠ ಕಲಾವಿದರಿಗೊಂದು ನಮನವನ್ನ ಸಲ್ಲಿಸುತ್ತಾ ಎಲ್ಲರಿಗೂ ಧನ್ಯವಾದ. ನಾನು ನಿಮ್ಮ ಶ್ರೀಧರ್. ಬಾಲಣ್ಣನವರು ಸುಮಾರು 50-52 ವರ್ಷಗಳಿಂದ ನಾನು ಅವ್ರನ್ನ ನೋಡಿರೋದು. ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು. ಆವತ್ತಿನಿಂದ ಇವತ್ತಿನವರೆಗೂ ಅವರ ಶ್ರದ್ಧೆ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ, ಯಾವುದೇ ಪಾತ್ರವಾದರೂ ಅದನ್ನ ಆ ಪಾತ್ರದೊಳಗೆ ಪ್ರವೇಶ ಮಾಡಿ ತಲ್ಲೀನತೆ ಅಂತ ಹೇಳ್ತಾರಲ್ಲ, ಅದು ಅವರ ಹೆಸರಿಗೆ ಸಾರ್ಥಕವಾದದ್ದು ಅಂತ ನನಗನ್ಸುತ್ತೆ. ಅವನ ಕಲಾ ಜೀವನದಲ್ಲಿ ಬರೋ ಸುಖ ದುಃಖಗಳನ್ನ ಅಥವಾ ಏಳು ಬೀಳುಗಳನ್ನ ಅಥವಾ ಪಾತ್ರಗಳಲ್ಲಿ ಅಭಿನಯಿಸುವಾಗ ಅಹಂ ನಾನು ಅನ್ನೋ ಭಾವನೆಗಳನ್ನ ಇಟ್ಕೊಳ್ಳದೆ ಪಾತ್ರದಲ್ಲೇ ತಲ್ಲೀನರಾಗಿ ಅದಕ್ಕೆ ಜೀವ ಕೊಡೋ ಕೆಲವೇ ಕಲಾವಿದರಲ್ಲಿ ನಮ್ಮ ಏಕಮೇವ ದ್ವಿತೀಯ ಬಾಲಣ್ಣ ಅವರು ಒಬ್ರು. ಮಾತಾಡೋಕ್ ಬರ್ತತ್ತಿಲ್ಲ ಸರ್. ತಮ್ಮ ಭವಿಷ್ಯ ಸರ್? ನೀನೇನೇ ಯಾರು ಭವಿಷ್ಯ ಹೇಳೋದು? ಅದು ಯಾವತ್ತೋ ಬೆಳ್ಳಗಾಗೋಯಿದೆ, ನನ್ ನೋಡಿದ್ರೆ ಗೊತ್ತಾಗಲ್ಲ. ಸರ್, ನಾನು ಆಸ್ತ ಸಾಮದ್ರಿಕಾ ಪಂಡಿತ, ಜ್ಯೋತಿಷ್ಯ ರತ್ನ, ಜಾತಕ ಜಗದೀಶ ಜೋಯಿಸ ಸರ್. ನಾನು ಹೇಳೋದಿಲ್ಲ ಸೂರ್ಯ ಸಿದ್ಧಾಂತ ಸರ್. ನನ್ನ ಜಾತಕನೇ ಸೌದೇ ಸಿದ್ಧಾಂತ. ಏಕ್ ಮಾರ್ ದೋಸ್ತು ಕೂಡ ಇದಕ್ಕೇನು ಹೇಳ್ತೀರಿ? ಅದಲ್ಲ ಸರ್, ನಾನು ಎಂತೆಂಥ ದೊಡ್ಡ ಮನುಷ್ಯರುಗಳಿಗೆ, ಸಿನಿಮಾ ಸ್ಟಾರ್ಗಳಿಗೆ, ಪ್ರಮುಖರುಗಳಿಗೆಲ್ಲ ಹೇಳಿದ್ದೀನಿ. ಅವುಗಳ ವಿಷಯ ಅಲ್ಲ ಇಲ್ಲಿ ಹಾಕ್ರಿ. ಈಗ ಮುಂದೆ ನಡೆಯೋದು ಮನುಷ್ಯನ ಗೊತ್ತಾಗಬಾರ್ದು ಅಂತಾನೆ ಆ ದೇವರು ಭವಿಷ್ಯ ಅನ್ನೋದನ್ನ ರಹಸ್ಯವಾಗಿ ಇಟ್ಟಿದ್ದಾನೆ, ಗೊತ್ತಾ ನಿಮ್ಗೆ?